ಇನ್ನೂ ಒಂದು ಕ್ವಶನ್ ಇದೆ ಇಯರ್ ಅಲ್ಲಿ ಮಿಸ್ಟರ್ ಪ್ರಚೇತ ರಿಟೈರ್ಡ್ ಫ್ರಮ್ ಸರ್ವಿಸ್ ಆನ್ 31st December 2021 ನೋಡಿ ನಮ್ಮ ಪ್ರೀವಿಯಸ್ ಇಯರ್ April 2021 ಅಲ್ಲಿ ಸ್ಟಾರ್ಟ್ ಆಗುತ್ತೆ March 2022 ನಲ್ಲಿ ಕ್ಲೋಸ್ ಆಗುತ್ತೆ ಅವನು ರಿಟೈರ್ಡ್ ಆಗಿರೋದು ನಮ್ಮ ಪ್ರೀವಿಯಸ್ ಇಯರ್ ಆಫ್ಟರ್ ಸರ್ವಿಂಗ್ ಫಾರ್ 26 years and 8 months ಸೊ 26 years ಮಾತ್ರ ತಗೊಳ್ತೀವಿ 8 months ನ ಬಿಟ್ಬಿಡ್ತೀವಿ ಇನ್ ಎ ಪ್ರೈವೇಟ್ ಕಂಪನಿ ಅಟ್ ದ ರಿಟೈರ್ಮೆಂಟ್ ಟೈಮ್ ಹಿ ವಾಸ್ ಎಂಟೈಟಲ್ ಎ ಸ್ಯಾಲರಿ ಆಫ್ 15,000 ಪರ್ ಮಂತ್ ಡಿಎ ವಾಸ್ 1,000 ಪರ್ ಮಂತ್ ನೋಡಿ ಅಲ್ಲಿ ಡಿಎ 1,000 ಪರ್ ಮಂತ್ ಅಂತ ಹೇಳಿದ್ದಾನೆ ಆದ್ರೆ ರಿಟೈರ್ಮೆಂಟ್ ಬೆನಿಫಿಟ್ ಬರ್ತಾ ಇದೆ ಅಂತ ಹೇಳಿದಾನ ಹೇಳಿಲ್ಲ ಹೇಳಿಲ್ಲ ಅಂದ್ರೆ ನಾವು ಡಿಎ ನ ತಗೊಳ್ಳೋದಿಲ್ಲ ಅರ್ಥ ಆಗ್ತಾ ಇದೆಯಾ ಹಾಗೆ He was also entitled for a commission at fixed percentage of 2% on sales achieved by him. On an average, he had achieved monthly sales of 2 lakhs. During his service time, he had avoided 14 months of leave and he received 2,50,000 as leave encashment. Alge 26 ವರ್ಷಗಳಿಗೆ 26 ತಿಂಗಳು ಬರುತ್ತೆ ಅದರಲ್ಲಿ 14 ತಿಂಗಳು ಅವಾಯ ಇಲ್ಲ ಅಂದ್ರೆ ಏನು ಯೂಸ್ ಮಾಡಿದ್ದಾನೆ ಇನ್ನು 8 ತಿಂಗಳು ಉಳಿಸ್ಕೊಂಡಿದ್ದಾನೆ 12 26 ರಲ್ಲಿ 14 ಹೋದ್ರೆ ಇನ್ನ 12 ತಿಂಗಳು ಉಳಿಸ್ಕೊಂಡಿದ್ದಾನೆ ಕರೆಕ್ಟಾ ಈಗ ಒಟ್ಟು ಎಷ್ಟು ಬರ್ತಾ ಇದೆ ಅಂತಪ್ಪ ಅವನಿಗೆ 2,50,000 ಬರ್ತಾ ಇದೆ 2,50,000 ಬರ್ತಾ ಇದೆ ಈಗ ಸ್ಯಾಲರಿ ಫಾರ್ ದ ಪರ್ಪಸ್ ಮಾಡಬೇಕು ಬೇಸಿಕ್ ಸ್ಯಾಲರಿ ಎಷ್ಟು ಅಂತ ಹೇಳ್ತಾ ಇದ್ದಾನಪ್ಪ 15,000 ಡಿಎ ಬರ್ತಾ ಇಲ್ಲ ಯಾಕೆ ಅಂದ್ರೆ ಅವನು ಏನು ಹೇಳಿಲ್ಲ ಕರೆಕ್ಟಾ ಕಮಿಷನ್ ಒಂದು ತಿಂಗಳಿಗೆ ಸೇಲ್ಸ್ ಅವನು ಎಷ್ಟು ಮಾಡ್ತಾನಂತೆ 2 ಲ್ಯಾಕ್ಸ್ ಮಾಡ್ತಾನಂತೆ ಇದರ ಮೇಲೆ 2% ಕಮಿಷನ್ ಅಂದ್ರೆ ಎಷ್ಟು ಬರುತ್ತೆ 4,000 ಬರುತ್ತೆ ಕರೆಕ್ಟಾ ಅಲ್ಲಿಗೆ ಟೋಟಲ್ ಅವನ ಸ್ಯಾಲರಿ ಎಷ್ಟಾಯ್ತು ಈಗ 19,000 × 10 months ಅವನಿಗೆ 1,90,000 ಆಗುತ್ತೆ ಕರೆಕ್ಟಾ ಈಗ 26 ಇಯರ್ಸ್ ಗೆ 14 ಲೀವ್ಸ್ ತಗೊಂಡ್ಬಿಟ್ಟಿದ್ದಾನೆ ಇನ್ ಎಷ್ಟ್ ಲೀವ್ ಇರುತ್ತೆ 12 ಲೀವ್ ಇರುತ್ತೆ ಸೊ 19,000 × 12 ಎಷ್ಟ್ ಬರುತ್ತೆ ಹೇಳಿ 2,38,000 ಈಗ ಈ 4 ಅಮೌಂಟ್ ಅಲ್ಲಿ 1,90,000 ಕಡಿಮೆ ಇದೆ ಇನ್ನ 60,000 ನ ಟ್ಯಾಕ್ಸ್ ಮಾಡ್ತೀವಿ ಟ್ಯಾಕ್ಸಬಲ್ ಇಯರ್ ಏನಾದ್ರೂ ಕಷ್ಟ ಇದೆಯಾ ಅದರಲ್ಲಿ